ಎಲ್ಲ ಇಂಡಸ್ಟ್ರಿಗಳಲ್ಲೂ ಸ್ಟಾರ್ ಹೀರೋಗಳು ಹೇಗಿರ್ತಾರೋ ಹಾಗೆ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಕೂಡ ಇರ್ತಾರೆ ಸ್ಟಾರ್ ಸಿನಿಮಾಗಳನ್ನು ಮಾಡೋದಕ್ಕೆ ಇವರಿಬ್ಬರು ಮೂವರು ಮಧ್ಯಾಹ್ನ ಕಾಂಪಿಟೇಷನ್ ಹಾಗೆ ನಮ್ಮಲ್ಲಿ ಕೂಡ ಇತ್ತು ಬಟ್ ಈಗೊಂದು ಎರಡು ವರ್ಷದಿಂದ ಅದು ಕೂಡ ಇಲ್ಲ ಆ್ಯಸ್ ಯೂಶುವಲ್ ಉಳಿದ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸಿಗೋದೆಲ್ಲ ಟಯರ್ ಟೂನಲ್ಲಿ ಇರುವಂಥ ಹೀರೋಗಳ ಸಿನಿಮಾಗಳು ಬಟ್ ಇಲ್ಲಿ ಅವರ ಸಿನಿಮಾಗಳ ಸಂಖ್ಯೆ ಹಾಗೆ ಗುಣಮಟ್ಟ ಎರಡೂ ಕಮ್ಮಿ ಆಗ್ತಾನೇ ಇದೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ರೂ ಕೂಡ ಸಿನಿಮಾ ಹಿಟ್ ಆಗದೆ ಇರೋ ಕಾರಣ ಆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ ಹಾಗೆ ಬರೀ ಅವರ ವರ್ಕ್ನ ನೋಡಿ ಒಳ್ಳೆ ಕಥೆ ಇರೋ ಸ್ಟಾರ್ ಡೈರೆಕ್ಟರ್ಸ್ ಕೂಡ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಯಾರೂ ಗುರ್ತಿಸ್ಲಿಲ್ಲ ಅಂತ ನಾವು ಸುಮ್ಮನಾದರೆ ಹೇಗೆ ಸೊ ಹಿಯರ್ ಐ ಆಮ್ ವಿತ್ ಸಿಕ್ಸ್ ಅಂಡರ್ ರೇಟೆಡ್ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇವರೆಲ್ಲರಿಗೆ ಒಳ್ಳೆ ಟೈಮ್ ಬರಬೇಕು ಅಂತ ಹೇಳೋ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಟೈಮ್ ವೇಸ್ಟ್ ಯಾಕೆ ಲೆಟ್ಸ್ ಜಂಪ್ ಟು ದಿಸ್ ರಘು ದೀಕ್ಷಿತ್ ಗಳಲ್ಲಿ ಕಿಶೋರ್ ಅವರು ಹೇಗೋ ಹಾಗೆ ಸಂಗೀತ ಸಂಯೋಜನೆಯಲ್ಲಿ ರಘು ದೀಕ್ಷಿತ್ ಅವರು ಇವರನ್ನ ಇಲ್ಲಿ ಲಿಸ್ಟ್ ಮಾಡೋದಕ್ಕೂ ಬೇಜಾರಾಗ್ತಾ ಇದೆ ಮೊದಲೆಲ್ಲ ನಾನು ಇವರಿಗೆ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಇವರು ಬಂದಂಥ ಆಫರ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ಇಂಟರ್ವ್ಯೂಗಳನ್ನು ನೋಡಿದ್ಮೇಲೆ ಗೊತ್ತಾಯಿತು ಅವರಿಗೆ ಸಿನಿಮಾಗಳ ಮೇಲೆ ತುಂಬಾ ಆಸಕ್ತಿ ಇದೆ ಅಂತ ಆದರೂ ಅವರನ್ನು ಯಾರು ಅಪ್ರೋಚ್ ಮಾಡ್ತಾ ಇಲ್ವಂತೆ ಲಿಟ್ರಲಿ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ಗುರು ಎಷ್ಟೋ ಹಾರ್ಟ್ ಟಚಿಂಗ್ ಸಾಂಗ್ಗಳನ್ನ ಕಂಪೋಸ್ ಮಾಡಿದವರಿಗೆ ನಮ್ಮ ಹಳೆಯ ಜನಪದ ಗೀತೆಗಳನ್ನ ಮಾಡರ್ನೈಸ್ ಮಾಡಿ ಇಡೀ ದೇಶದ ತುಂಬ ಹೆಸರು ಮಾಡಿದವ್ರಿಗೆ ನಮ್ಮಲ್ಲೇ ಅವಕಾಶಗಳಿಲ್ಲ ಇವೆಲ್ಲ ಸೈಡಿಗೆ ಇಟ್ಟರು ಇವರಿಗೆ ಸಿಕ್ಕಂಥ ಅವಕಾಶಗಳನ್ನು ಇವರು ಉಪಯೋಗಿಸ್ಕೊಂಡಿರೋಂಥ ರೀತಿ ಎಂಥದ್ದು ಜಸ್ಟ್ ಮಾತ್ ಮಾತಲ್ಲಿ ಒಂದು ಸಾಂಗ್ ಅಲ್ಲ ಇಡೀ ಆಲ್ಬಮ್ ಈಗಲೂ ತುಂಬ ಜನರ ಪ್ಲೇಲಿಸ್ಟಲ್ಲಿದೆ ಆ್ಯಂಡ್ ಮುಂದೂ ಇರುತ್ತೆ ಕೂಡ ಇವರ ಮೆಲೋಡಿಗಳು ಒಂದು ಕಡೆ ಆದರೆ ಅವುಗಳ ಅನ್ಪ್ಲಗ್ಡ್ ವರ್ಷನ್ನೇ ಇನ್ನೊಂದು ಕಡೆ ವೆರೈಟಿ ಬೇಕು ವೆರೈಟಿ ಬೇಕು ಅಂತ ಕೇಳೋರು ಇಂಥ ವೆರೈಟಿಯ ಭಂಡಾರನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ ಎನಿವೆ ಲವ್ ಯು ರಘು ಲವ್ ಯು ದೀಕ್ಷಿತ್ ಅನೂಪ್ ಸೀಳಿನ್ ಪರ್ಸ್ನಲಿ ತುಂಬ ಇಷ್ಟ ಆಗೋವಂಥ ಮ್ಯೂಸಿಕ್ ಡೈರೆಕ್ಟರ್ ಸಿದ್ಲಿಂಗು ಇಂದ ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಎಲ್ಲೆಲ್ಲೋ ಓಡುವ ಮಾನಸೆ ಏನು ಸಾಂಗ್ ಗುರು ಅದು ನೆನ್ಪಿದೆಯಾ ಇಲ್ಲ ಅಂದರೆ ಈ ವಿಡಿಯೋ ನೋಡಿಕೊಂಡು ರೀವಿಸಿಟ್ ಮಾಡಿ ಅದಾದ ನಂತರ ಇವರು ಮದರಂಗಿ ರೋಸ್ ಎರಡರಲ್ಲೂ ಸಾಂಗ್ಸ್ ಹಿಟ್ ಹಾಗೆ ಎದ್ದೇಳು ಮಂಜುನಾಥ ಪರಾರಿ ಆಟಗಾರ ಹೀಗೆ ಹಲವಾರು ಸಿನಿಮಾಗಳನ್ನ ತಮ್ಮ ಮ್ಯೂಸಿಕ್ ಇಂದ ಮೇಲಕ್ಕೆತ್ತಿದ್ದಾರೆ ರೀಸೆಂಟ್ ಆಗಿ ಎರಡನೇ ಸಲ ಸಿನಿಮಾದಲ್ಲಿರೋ ಪ್ರತಿಯೊಂದು ಹಾಡನ್ನ ಹಾಗೆ ಬ್ಯಾಕ್ ಗ್ರೌಂಡ್ ನ ನೀವು ಅಬ್ಸರ್ವ್ ಮಾಡ್ಲೇಬೇಕು ಮೇ ಬಿ ಹೀಸ್ ಬೆಸ್ಟ್ ವರ್ಕ್ ಅಂತ ಹೇಳ್ತೀನಿ ಪ್ರೇಮ ಕುರುಡು ಹೂವ ಸುರಿದೇನು ಅಂಡ್ ಕೈ ಮುಗಿದೋರೆಲ್ಲ ಹೀಗೆ ಇಡೀ ಆಲ್ಬಮ್ ಅಂಡ್ ಎಲ್ಲಾರು ಸ್ಟೇಟಸ್ ಹಾಕೊಂಡು ರುಬ್ಬಾಡೋ ಅಂತ ಮಳೆ ಬಂತು ಸಾಂಗ್ ಕೂಡ ಇವರದ್ದೇ ಸೊ ಹೀಗೆ ಇವರ ಜರ್ನಿ ತುಂಬಾ ಒಳ್ಳೆ ಹಾಡುಗಳೇ ಸಿಗ್ತಾ ಹೋಗ್ತವೆ ಆದ್ರೆ ನಾವು ಅವುಗಳನ್ನು ಗುರುತಿಸಿ ಅವರ ಪ್ರಯಾಣ ಮುಂದುವರಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಪೂರ್ಣಚಂದ್ರ ತೇಜಸ್ವಿ ತಿನ್ಬೇಡ ಕಮ್ಮಿ ಅಂತ ಹೇಳ್ಕೊಂಡು ಎಂಟ್ರಿ ಆದೋರ್ಗೆ ಮುಂದೆ ಚಾನ್ಸ್ ಸಿಗೋದು ಕಮ್ಮಿ ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ ಉಳಿದವರು ಕಂಡಂತೆಗೆ ಅಜ್ನೀಶ್ ಲೋಕನಾಥ್ ಅವರು ಸಿಕ್ಕ ಹಾಗೆ ಲೂಸಿಯಾಗೆ ಇವರು ಸಿಕ್ಕದ್ದು ಸೋಷಿಯಲ್ ಮೀಡಿಯಾದಿಂದನೇ ಆ್ಯಂಡ್ ಲೂಸಿಯ ಸಿನಿಮಾ ರೀತಿನೇ ಅದರ ಇಡೀ ಆಲ್ಬಮ್ ಒಂದು ರೆವಲ್ಯೂಷನ್ ಅದಕ್ಕೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ ಅಲ್ಲಿಂದ ಇಲ್ಲಿವರೆಗೆ ಇವರಿಗೆ ಸಿಕ್ಕಿದ್ದು ಬರೀ ಏಳು ಸಿನಿಮಾಗಳು ಎರಡರಲ್ಲಿ ಸಿನಿಮಾಗೆ ತಕ್ಕಂತ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂಡ್ ಹಿನ್ನೆಲೆ ಸಂಗೀತ ಇವರ ಮೇಜರ್ ಪ್ಲಸ್ ಪಾಯಿಂಟ್ ಕನ್ನಡದಲ್ಲಿ ಕಲ್ಟ್ ಸಿನಿಮಾಗಳು ಅಂದರೆ ಬರೀ ಅವಾರ್ಡ್ಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ಸಿನಿಮಾ ಮಾಡಿದ್ರೂ ಹೀ ಇಸ್ ದ ಬೆಸ್ಟ್ ಪರ್ಸನ್ ಟು ಚೂಸ್ ಭರತ್ ಬೀಜೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಟ್ಟೋರಲ್ಲಿ ಇವರು ಕೂಡ ಒಬ್ರು ಇಡೀ ಆಲ್ಬಮ್ ಸಿನಿಮಾನ ನ್ಯಾಚುರಲ್ ಆಗಿ ಇಡೋದಕ್ಕೆ ಎಷ್ಟು ಹೆಲ್ಪ್ ಮಾಡಿತ್ತು ಅಂತ ನಾನೇನು ಹೇಳೋದು ಬೇಕಾಗಿಲ್ಲ ಬಾನಲ್ಲಿ ಬದಲಾಗೋ ಸ್ಮೈಲ್ ಇರುವಂತೆ ಸರಾಸರಿ ಕರಗಿದ ಬಾನಿನಲ್ಲಿ ವಾಟ್ ಅ ಕಂಪೋಸಿಷನ್ ಇದಾದ ನಂತರ ಬಹುಪಾರ ಸಾಂಗ್ಸ್ ಹಿಟ್ ಆಯಿತು ಬಟ್ ಚಾನ್ಸ್ಗಳು ಮಾತ್ರ ಸಿಗಲಿಲ್ಲ ಅವರು ಮತ್ತೆ ಸದ್ದು ಮಾಡಿದ್ದು ಬ್ಯೂಟಿಫುಲ್ ಇಂದ ಆ ಟೈಟಲ್ ಟ್ರ್ಯಾಕ್ ಕಂಪೋಸಿಷನ್ ಕೇಳಿ ಸುದೀಪ್ ಅವರು ಫೋನ್ ಮಾಡಿ ಎಲ್ಲಿದ್ದೆ ಎಷ್ಟು ದಿನ ಅಂತ ಕೇಳಿದ್ರಂತೆ ಈ ಕ್ವಶನ್ಗೆ ಪಾಪ ಅವರೇನು ಆನ್ಸರ್ ಮಾಡ್ತಾರೆ ಎನಿವೆ ಹಳೆ ಗುಜರಿ ಹೊಸ ಬ್ಯಾಟ್ರಿ ಜೊತೆ ಇವರಿಗೆ ಟ್ಯಾಲೆಂಟ್ ಕೂಡ ಇದೆ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಕನ್ನಡ ಇಂಡಸ್ಟ್ರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮತ್ತೆ ಹುಟ್ಟಿದ್ಕಂಡ್ರಿ ಮಿಥುನ್ ಮುಕುಂದನ್ ಟು ಬಿ ಫ್ರ್ಯಾಂಕ್ ನಾನು ಕೂಡ ಇವರನ್ನು ಗಮನಿಸಿರಲಿಲ್ಲ ಮಾಯಾಬಜಾರ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನೋಡಬೇಕಾದ್ರೆ ಇವರ ಬಗ್ಗೆ ಗೊತ್ತಾಯಿತು ನೀವು ಅಷ್ಟೇ ನಿಮ್ಮ ಹತ್ರ ಇರೋ ಯಾವುದೇ ಮ್ಯೂಸಿಕ್ ಆ್ಯಪ್ಗಳಲ್ಲಿ ಇವರ ಪ್ಲೇಲಿಸ್ಟನ್ನು ವಿಸಿಟ್ ಮಾಡಿ ಯು ವಿಲ್ ಡೆಫಿನೆಟ್ಲಿ ಲವ್ ಹಿಸ್ ವರ್ಕ್ಸ್ ಕಾಫಿ ತೋಟ ಶ್ರೀನಿವಾಸ ಕಲ್ಯಾಣ ಒಂದು ಮೊಟ್ಟೆಯ ಕತೆ ಹೀಗೆ ಹಲವಾರು ಎಲ್ಲ ಥರದ ಸಾಂಗ್ಗಳ ಬಗ್ಗೆ ಗೊತ್ತಿಲ್ಲ ಬಟ್ ಅವರು ಕಂಫರ್ಟಬಲ್ ಆಗಿರೋ ಜಾನರ್ಗಳಲ್ಲಿ ಮಾತ್ರ ಇವರು ಖಂಡಿತ ಒಳ್ಳೆ ಹೆಸರು ಮಾಡ್ತಾರೆ ಅಂದ್ಕೊಳ್ತೀನಿ ಜುದಾ ಸ್ಯಾಂಡಿ ಬೇರೆ ಇಂಡಸ್ಟ್ರಿಯವರೆಲ್ಲ ಫೀಲ್ ಗುಡ್ ಮೂವಿಗಳಿಗೆ ಮಲಯಾಳಂನಿಂದ ಮ್ಯೂಸಿಕ್ ಡೈರೆಕ್ಟರ್ಸ್ನ ಕರ್ಸ್ಕೊಳ್ತಾರೆ ಅಂಡ್ ನಾವು ಕೂಡ ಮಲಯಾಳಂ ಸಾಂಗ್ಸ್ ಏನ್ ನ್ಯಾಚುರಲ್ ಆಗಿದಾವ ಗುರು ಅಂದ್ಕೊಳ್ತೀವಿ ಬಟ್ ನಮ್ಮಲ್ಲೇ ಇರೋರನ್ನ ನೋಡೋದೇ ಇಲ್ಲ ಬದ್ಮಾಶ್ನ ಮಾಯಾವಿ ಕನಸೆ ಆಪರೇಷನ್ ಅಲಮೇಲಮ್ಮ ಇಂದ ತಿಳಿಸಂಜೆ ಅಲಗ ಅಲಗ ಆ್ಯಂಡ್ ಈಗಿನ ಚಮಕ್ ಸಾಂಗ್ಸ್ ಹೀಗೆ ಇವರಲ್ಲಿ ವೈವಿಧ್ಯತೆ ಇದೆ ಬರೀ ಒಂದು ಗಿಟಾರಿಂದನೇ ಇಡೀ ಸಾಂಗ್ನ ಫೀಲ್ ಹೇಳ್ತಾರೆ ಎ ಯಂಗ್ ಟ್ಯಾಲೆಂಟ್ ರೀಸೆಂಟಾಗಿ ತೆಲುಗುಲಿ ಕೂಡ ಆಫರ್ಸ್ ಬರ್ತಾ ಇದ್ದಾವೆ ಇವರನ್ನು ಅಂಡರ್ ರೇಟೆಡ್ ಅನ್ನೋದಕ್ಕಿಂತ ಅಂಡರ್ ಅಪ್ರಿಷಿಯೇಟೆಡ್ ಅಂತ ಹೇಳ್ತೀನಿ ಸೊ ಇದು ನನ್ನ ಲಿಸ್ಟ್ ಹಾನರಬಲ್ ಮೆನ್ಷನ್ಸಲ್ಲಿ ದ್ಯಾವರ ಸಿನಿಮಾದ ವೀರ್ ಸಮರ್ಥ್ ಅವರು ಇದ್ದಾರೆ ಹಾಗೆ ನಡುವೆ ಅಂತರವಿರಲಿಯಿಂದ ಮಣಿಕಾಂತ್ ಕದ್ರಿ ಅವರು ಕೂಡ ಇದ್ದಾರೆ ಆ್ಯಂಡ್ ಚರಣ್ ರಾಜ್ ಅವರು ವಾಸುಗಿ ವೈಭವ್ ಅವರು ಹಾಗೆ ಅಜನೀಶ್ ಲೋಕನಾಥ್ ಅವರು ಆಲ್ರೆಡಿ ಬೆಳಕಿಗೆ ಬಂದಿದ್ದಾರೆ ಇದೆಲ್ಲ ನೋಡಿ ನಿಮಗೆ ಈವೆನ್ ನನಗೂ ಕಾಡುವಂಥ ಕಟ್ಟ ಕಡೆಯ ಪ್ರಶ್ನೆ ಇವರೆಲ್ಲ ಮಾಸ್ ಸಿನಿಮಾಗಳಿಗೆ ಸೂಟ್ ಬ್ರೋ ಅಂತ ಚರಣ್ ರಾಜ್ ಅವರ ಹಿಂದಿನ ಸಿನಿಮಾಗಳು ಪುಷ್ಪಕ ವಿಮಾನ ಅಂಡ್ ಗೋಧಿ ಬಣ್ಣ ಎರಡೂ ಕೂಡ ಕ್ಲಾಸಿಕ್ ಸಿನಿಮಾಗಳಲ್ಲೇ ಫಸ್ಟ್ ಕ್ಲಾಸ್ ತಗೊಂಡಿರೋವು ಬಟ್ ತಗರು ಚಾನ್ಸ್ ಸಿಕ್ಕಾಗ ಅಲ್ಲಿ ಆಗಿದ್ದೇ ಬೇರೆ ಸೊ ಯಾವ ಡ್ರೋನಲ್ಲಿ ಯಾವ ಮಿಕ್ಸಿ ಇರುತ್ತೋ ಯಾರಿಗ ಗೊತ್ತಲ್ವಾ ಕನ್ನಡದಲ್ಲಿ ಸ್ಟಾರ್ ಹೀರೋಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅದನ್ನು ಜನ ಅಷ್ಟು ರೆಕಗ್ನೈಸ್ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ಕ್ರಿಟಿಕಲ್ ಕಂಟೆಂಟೇನೆ ಆ್ಯಸ್ ಯೂಶುವಲ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈಯಿಂಗ್ ಆಫ್